ಲಂಕೇಶಿಂದ ನನ್ನ ಮೊಟ್ಟ ಮೊದಲು ಪತ್ರ ಬಂದಾಗ, ನನ್ನ ಮಗಳಿಗೆ ಸ್ವಲ್ಪ ಅನಾರೋಗ್ಯ, ಕಾಲು ಮುಕ್ಕೊಂಡು ಬಂದು ಮನೆಗೆ, ಅದು ನನ್ನ ತುಂಬ ನಮ್ಮ ಕಲಾ ಶ್ರೀಮಂತಿಕೆ ಇರೋದೇ ಶಿಲ್ಪಕಲೆಯಲ್ಲಿ, ಅದು ಬೆಳಿಬೇಕು ಅಂತ ಯಾವಾಗಲೂ ನಾನು ಬಯಸ್ತೀನಿ. ನಾನು ಬೆಂಗಳೂರಿಗೆ ಬರಬೇಕು ಅಂತಂದು ನಿರ್ಧಾರ ಮಾಡಿದ್ದು, ಬೆಂಗಳೂರಿಗೆ ಬಂದಿದ್ದು. ಈ ಸಂಪಾದಕರು ಫೋನ್ ಮಾಡ್ತಿರ್ತಾರೆ, ಬೇಗ ಬರ್ರಿ 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 ಅಂತಂದು, ಸರ್ ಇಲ್ಲಿ ಇದ್ದೀನಿ ಸರ್, ನಾನು ಗೌರಿಪಾಳ್ಯದಲ್ಲಿ ಇದ್ದರೂ ಇಲ್ಲ ಇಲ್ಲಿ ನಮ್ಮ ಎನ್ ಜಿ ರೋಡ್ ಕ್ರಾಸ್ ಮಾಡ್ತಿದ್ದೀನಿ ಅಂತಂದು ಅಂತಿರ್ತೀನಿ. ಚಿತ್ರ ಅದಕ್ಕೂ ಚಿತ್ರನೇ. ಸಾಧನೆ ಅಂದರೆ ಮುಗಿಯೋದು ಬಿಟ್ಟಿರೋದು, ಮುಗಿಯೋದಿಲ್ಲ ಅದು. ಶೂನ್ಯ ಅಂದ್ರೂ ಅದು ಗೊತ್ತೇ ಇಲ್ಲಲ್ಲ. ಪ್ರೀತಿ ಅಂದರೆ ಅಗಾಧ. ದೇವಾಲಯಕ್ಕೆ ಹೋಗ್ತೀನಿ, ದೇವಾಲಯಕ್ಕೆ ಅಂದ್ರೆ ಕೈ ಮುಗಿಯೋಕ್ಕಲ್ಲ, ಕೈ ಮುಗಿತೀನಿ ಅದು ಮತ್ತೆ ಬೇರೆ. ನೆಪಕ್ಕೊಂದು ಕೈ ಮುಗಿದು ಅಲ್ಲಿರೋ ಶಿಲ್ಪಕಲೆಯ ಸೌಂದರ್ಯವನ್ನು ಅದ್ರ ಆಶ್ವಾಸನೆ ಮಾಡಲಿಕ್ಕೆ ಹೋಗ್ತೀನಿ. ಯಾರಿಗೆ ನಮ್ಮ ತಾಯಿ ಕೇಳ್ಬೇಕು? ಪ್ರೇಯಸಿ ಇರ್ಬೋದು, ಪ್ರೀತಿನೇ. ಬದುಕಿನ ಅತ್ಯಂತ ಶ್ರೇಷ್ಠ ದಾಖಲೆ ಅದು ನಿಷ್ಠೆ. ಯಾವುದು ನೆನಪಾಗ್ತಿಲ್ವಲ್ಲ ಮಾ, ಎಲ್ಲವೂ ನನಗೆ ಉತ್ಸಾಹನ ಕೊಡ್ತವೆ. ಯಾಕೆ ಕುಗ್ಸೋ ಪ್ರಶ್ನೆ ಇಲ್ಲ, ನಾವು ಕುಗ್ಬಾರ್ದು, ನಾವು ಯಾಕೆ ಕುಗ್ಬೇಕು? ಮುನ್ನುಗ್ಗೂ ಗುಣ ಐತೆ ನನಗೆ. ಹಣ ಅಂದರೆ ಅದಕ್ಕೊಂದು ಮಿತಿ ಇದೆ, ಅದು ಎಷ್ಟು ಸುಖ ಕೊಡ್ತದೆ ಅದಷ್ಟು. ನನ್ನ ರೇಖೆನೇ ವ್ಯಕ್ತಿಗಳು ಅಂತ ಅನ್ಬೋದಪ್ಪ, ಬೇಕಾದಷ್ಟು ಜನ ಇದ್ದಾರೆ. ಯಾಕಂದರೆ ನಾನು ಇಷ್ಟೆಲ್ಲ ಸಾಧನೆ ಹಿಂದೆ ನನ್ನ ಹೆಂಡತಿ ಇದ್ದಾಳೆ, ಆ ಮೊಟ್ಟ ಮೊದಲು ಪ್ರೇರಣೆ ಕೊಟ್ಟಂಥ ನನ್ನ ತಾಯಿ ಇದ್ದಾರೆ, ನನ್ನ ತಂದೆ ಇದ್ದಾರೆ. ನಮ್ಮಪ್ಪ ಒಂದು ಮಾತು ಹೇಳಿದ್ದ, ಯಾರಿಗೂ ಕೈ ಓಡಬೇಡ, ಏನು ಆನಂತರ ಸುಳ್ಳು ಹೇಳಬೇಡ, ತಲುಪಿನೂ ತಲುಪದಂಗಿರ್ಬೇಕು. ಏನು ಸರ ಜೈ ಅಂದ್ರು ಬಿಡೋ ಅಷ್ಟೇ. ನಮ್ಮೂರಿನ ಬೆಟ್ಟ ಉತ್ತರ ಕರ್ನಾಟಕದ ಆಹಾರ ಯಾವುದಾದ್ರೂ, ವಿಸ ಖಾಂಡೇಕರ್ ಅವ್ರದ್ದು ಯಯಾತಿ, ಜೀವನ ಪ್ರೀತಿ, ಬೆಟ್ಟಗಿಟ್ಟ ಹತ್ತುವಾಗ ಹತ್ತಕ್ಕಾಗೋದಿಲ್ಲ, ಅದು ಹತ್ತ ಕ್ಷಣ ಅಷ್ಟೇ. ಲಂಕೇಶ್ ಅದು ನಾನು ಸಾಮಾನ್ಯ ಕೌಂಟರ್ ಮಾಡಂಗಿಲ್ಲ, ಅವರಲ್ಲಿ ಪಾಸಿಟಿವ್ ಇದ್ದಿದ್ದು ಅಷ್ಟೇ ನೋಡ್ಕೊಂತ ಹೋಗಿ ನಾನು. ಆ್ಯಕ್ಚುಲಿ ಅದು ಕೌಂಟರ್ ಮಾಡಲ್ಲ ನಾನು, ಕರೆಕ್ಟಾಗಿ ರೇಖಾಚಿತ್ರ ಬರೆದ್ರೆ ಸಾಕು, ರೇಖಾಚಿತ್ರ ಕಲಾವಿದ ಆಗಿದ್ದು ಸಾಕು. ಇನ್ನಿಷ್ಟು ಸರಿಯಾಗಿ ಚಿತ್ರ ಬರೆಯೋ ಕೆಲಸಪ್ಪ ಅಂತ.